ಹೆಣ್ಣಿನ ಶೃಂಗಾರಗಳು ಹಾಗೂ ಮಹತ್ವ. ಹಣೆಬೊಟ್ಟು ಅಥವಾ ಬಿಂದಿ. ವಿವಾಹಿತ ಮಹಿಳೆಯರು ತಮ್ಮ ಹಣೆಯ ಮೇಲೆ ಕುಂಕುಮ ಅಥವಾ ಸಿಂಧೂರದಿಂದ ಮಾಡಿದ ಕೆಂಪು ಚುಕ್ಕೆಯನ್ನು ಇಟ್ಟುಕೊಳ್ಳುತ್ತಾರೆ ಮತ್ತು ಅದನ್ನು ಕುಟುಂಬದ ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಕುಂಕುಮ ಅಥವಾ ಸಿಂಧೂರ. ಕುಂಕುಮವನ್ನು ಮಹಿಳೆಯರಿಗೆ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಮದುವೆಯ ಸಂದರ್ಭದಲ್ಲಿ ಪತಿ ತನ್ನ ಹೆಂಡತಿಯ ಬೇತಲೆಗೆ ಸಿಂಧೂರವನ್ನು ತುಂಬುತ್ತಾನೆ ಮತ್ತು ಅವಳ ಜೀವನದುದ್ದಕ್ಕೂ ಅವಳೊಂದಿಗೆ ಇರುವುದಾಗಿ ಭರವಸೆ ನೀಡುತ್ತಾನೆ. ಕಾಡಿಗೆ ಅಥವಾ ಕಣ್ಕಪ್ಪು ಅಥವಾ ಕಾಜಲ್. ಇದು ಹೆಣ್ಣಿನ ಸೌಂದರ್ಯವನ್ನು ಹೆಚ್ಚಿಸುವುದಲ್ಲದೆ ವಧುವನ್ನು ಜನರ ದುಷ್ಟ ದೃಷ್ಟಿಯಿಂದ ರಕ್ಷಿಸುತ್ತದೆ. ಮದರಂಗಿ, ಗೋರಂಟಿ, ಮೆಹಂದಿ. ವಧುವಿನ ಶೃಂಗಾರ ಮದರಂಗಿ ಇಲ್ಲದೆ ಅಪೂರ್ಣ ಎಂದು ಪರಿಗಣಿಸಲಾಗುತ್ತದೆ. ಕುಟುಂಬದ ವಿವಾಹಿತ ಮಹಿಳೆಯರು ತಮ್ಮ ಕೈ ಪಾದಗಳಿಗೆ ಗೋರಂಟಿ ಹಚ್ಚುತ್ತಾರೆ. ವಧುವಿನ ಕೈಗಳಿಗೆ ಗೋರಂಟಿ ಗಾಢವಾಗಿರುತ್ತದೆ. ಅವಳ ಪತಿ ಅವಳನ್ನು ಹೆಚ್ಚು ಪ್ರೀತಿಸುತ್ತಾನೆ ಎಂದು ನಂಬಲಾಗಿದೆ. ಮದುವೆಯ ಉಡುಗೆ. ಮದುವೆಯ ಸಮಯದಲ್ಲಿ ವಧುವಿಗೆ ಜರಿ ಕೆಲಸದಿಂದ ಅಲಂಕರಿಸಲ್ಪಟ್ಟ ಕೆಂಪು ಮದುವೆಯ ಉಡುಗೆಯನ್ನು ಧರಿಸಲಾಗುತ್ತದೆ. ಹೂವಿನ ಹಾರ ಅಥವಾ ವಧುವಿನ ಕೂದಲಿಗೆ ಪರಿಮಳಯುಕ್ತ ಹೂವಿನ ಹಾರವನ್ನು ಹಾಕಿದ ನಂತರ ಆಕೆಯ ಶೃಂಗಾರ ಸಂಪೂರ್ಣವಾಗುತ್ತದೆ. ಮಾಂಗ್ ಟೀಕಾ ಅಂದರೆ ಬೈತಲೆ ಮಣೆ. ಸಿಂಧೂರದೊಂದಿಗೆ ಬೈತಲೆ ಮಧ್ಯದಲ್ಲಿ ಧರಿಸಿರುವ ಈ ಆಭರಣವು ವಧುವಿನ ಸೌಂದರ್ಯವನ್ನು ನೀಡುತ್ತದೆ. ಮೂಗುತಿ. ಪಾರ್ವತಿ ದೇವಿಯ ಗೌರವಾರ್ಥವಾಗಿ ಮೂಗುತಿಯನ್ನು ಧರಿಸಲಾಗುತ್ತದೆ. ಮೂಗುತಿಯು ವಿವಾಹದ ಅಂದರೆ ಸುಮಂಗಲಿಯರ ಸಂಕೇತವಾಗಿದೆ. ಕಿವಿಯೋಲೆ. ಕಿವಿಯಲ್ಲಿ ಧರಿಸುವ ಈ ಆಭರಣವು ಅನೇಕ ಸುಂದರವಾದ ಆಕಾರಗಳಲ್ಲಿದೆ. ಇದನ್ನು ಸರಪಳಿಯ ಸಹಾಯದಿಂದ ಜಂಟಿಯಾಗಿ ಕಟ್ಟಲಾಗುತ್ತದೆ. ಮಹಿಳೆಯರು ಧರಿಸುವ ಕಿವಿಯೋಲೆ ಅನ್ನು ಸುಂದರವಾಗಿಸುವುದಷ್ಟೇ ಅಲ್ಲ, ಅವರು ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಲು ಕಾರಣವಾಗುತ್ತವೆ. ಕೊರಳ ಹಾರ. ಕುತ್ತಿಗೆಯಲ್ಲಿ ಧರಿಸಿರುವ ಚಿನ್ನ ಅಥವಾ ಮುತ್ತುಗಳ ಹಾರವನ್ನು ಸುಂದರ ಮಹಿಳೆ ತನ್ನ ಪತಿಗೆ ಬದ್ಧತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ವರವನ್ನು ವಧುವಿನ ಕುತ್ತಿಗೆಯಲ್ಲಿ ಧರಿಸಿರುವ ಮಂಗಳಸೂತ್ರವು ಅವಳ ಮದುವೆಯಾಗಿದ್ದಾಳೆಂದು ಸೂಚಿಸುತ್ತದೆ. ತೋಳುಬಂದಿ. ಕಂಕಣದಂತಹ ಆಕಾರವನ್ನು ಹೊಂದಿರುವ ಈ ಆಭರಣವು ಚಿನ್ನ ಅಥವಾ ಬೆಳ್ಳಿಯಿಂದ ಮಾಡಲ್ಪಟ್ಟಿದೆ. ಇದು ತೋಳುಗಳ ಸುತ್ತಲೂ ಬಿಗಿಯಾಗಿರುತ್ತದೆ. ಬಳೆಗಳು. ಶತಮಾನಗಳಿಂದಲೂ ಹಿಂದೂ ಕುಟುಂಬಗಳಲ್ಲಿ ಅತ್ತೆಯು ತನ್ನ ಹಿರಿಯ ಸೊಸೆಗೆ ಕಂಕಣವನ್ನು ಸಮಾರಂಭದಲ್ಲಿ ಸಂತೋಷ ಮತ್ತು ಬಳೆಗಳನ್ನು ನೀಡುತ್ತಾಳೆ. ಸಾಂಪ್ರದಾಯಿಕವಾಗಿ ನೀಡುವ ಸಂಪ್ರದಾಯ ಮತ್ತು ಅದೃಷ್ಟದ ಆಶೀರ್ವಾದವನ್ನು ವಿವಾಹಿತ ಮಹಿಳೆಯರು ಮಣಿಕಟ್ಟುಗಳನ್ನು ಬಳೆಗಳಿಂದ ಅಲಂಕರಿಸಲಾಗುತ್ತದೆ. ಸೊಂಟಪಟ್ಟಿ. ಸೊಂಟದ ಮೇಲೆ ಧರಿಸುವ ಆಭರಣವಾಗಿದೆ. ಇದು ಮದುವೆಯ ನಂತರ ಮಹಿಳೆಯರು ಧರಿಸುತ್ತಾರೆ. ಸೊಂಟದ ಪಟ್ಟಿಯ ವಧು ತನ್ನ ಹೊಸ ಮನೆಯ ಒಡತಿ ಎಂದು ಸಂಕೇತಿಸುತ್ತದೆ. ಸಾಮಾನ್ಯವಾಗಿ ಮಹಿಳೆಯರು ಸೊಂಟದ ಪಟ್ಟಿಯಲ್ಲಿ ನೇತಾಡುವ ಕೀಗೊಚ್ಚವನ್ನು ಇಟ್ಟುಕೊಳ್ಳುತ್ತಾರೆ. ಕಾಲುಂಗುರ. ಕಾಲ್ಬೆರಳುಗಳಲ್ಲಿ ಉಂಗುರದಂತೆ ಧರಿಸುವ ಈ ಆಭರಣವನ್ನು ಕಾಲುಂಗುರವೆಂದು ಹೇಳಲಾಗುತ್ತದೆ. ಕಾಲ್ಗೆಜ್ಜೆ. ಪಾದಗಳಿಲ್ಲದೆ ಧರಿಸುವ ಈ ಆಭರಣದ ಮಧುರ ಧ್ವನಿಯು ಮನೆಯ ಪ್ರತಿಯೊಬ್ಬ ಸದಸ್ಯನಿಗೆ ವಧುವಿನ ಧ್ವನಿಯನ್ನು ಸೂಚಿಸುತ್ತದೆ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅಪ್ಲೋಡ್ ಮಾಡುವಂಥ ವಿಡಿಯೋಗಳು ಮೊದಲು ನೋಟಿಫಿಕೇಷನ್ ಮೂಲಕ ನಿಮಗೆ ತಲುಪುತ್ತೆ.